ಇದೀಗ ಫಿಲ್ಮ್ ಚೇಂಬರ್ ಉಪಾಧ್ಯಕ್ಷರಾಗಿರುವಂತ ಉಮೇಶ್ ಬಣಕರ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿಜವಾಗ್ಲೂ ಶಾಕಿಂಗ್ ನ್ಯೂಸ್ ಇದು. ಬಾಲಿವುಡ್ ನಲ್ಲಿ, ಕಾಲಿವುಡ್ ನಲ್ಲಿ, ಟಾಲಿವುಡ್ ನಲ್ಲಿ ಕಾಮನ್ ಆಗಿಬಿಟ್ಟಿತ್ತು ಈ ಡ್ರಗ್ಸ್ ಅನ್ನೋದು. ಈ ಸುಶಾಂತ್ ಸಾವು ಪ್ರಕರಣದಲ್ಲೂ ಕೂಡ ಡ್ರಗ್ಸ್ ವಿಚಾರ ತಳುಕ ಹಾಕೊಂಡಿತ್ತು. ಬಟ್ ಸಭ್ಯತೆಗೆ ಮಾದರಿಯಾಗಿದ್ದಂತ ಸ್ಯಾಂಡಲ್ವುಡ್ ಗೆ ಈ ಡ್ರಗ್ಸ್ ಲಿಂಕ್ ಇದೆ ಅಂದಾಗ ಅರೆಕ್ಷಣ ಎಲ್ಲರಿಗೂ ಕೂಡ ಆಶ್ಚರ್ಯ, ಜೊತೆ ಜೊತೆಗೆ ಶಾಕ್ ಆಯ್ತು. ಏನ್ ಹೇಳ್ತೀರಿ ಸರ್? ಸರ್ ಈಗಲೂ ಕೂಡ ಆ ರೀತಿಯಾದಂತಹ ಯಾವುದೇ ಸಂಪರ್ಕಗಳು ಇಲ್ಲ ಅಂತಕ್ಕಂತ ಒಂದು ನಿಶ್ಚಿಂತೆಯಿಂದ ಇರ್ಬೋದು ಸರ್. ಯಾಕೆ ಅಂದ್ರೆ ಆರೋಪ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅಲ್ವಾ ಸರ್? ಅವರು ನಾನಿವತ್ತು ನಮ್ಮ ಉದ್ಯಮಕ್ಕೆ ಅಂದ್ರೆ ಚಲನಚಿತ್ರ ರಂಗಕ್ಕೆ ಚಲನಚಿತ್ರ ಉದ್ಯಮದಲ್ಲಿ ಯಾವುದೇ ಆಯಾಮದಲ್ಲೂ ಆರೋಪ ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಸಂಪರ್ಕ ಇಲ್ಲ ಅಂದ್ರೆ ಅವರು ದೇ ಆರ್ ನಾಟ್ ಅಫಿಷಿಯಲ್ ಮೆಂಬರ್ಸ್ ಟು ಅವರ್ ಸಿನಿಮಾ ಇಂಡಸ್ಟ್ರಿ. ಅಂಡ್ ನಿಮ್ಮ ಇದು ಯಾವುದು ಕಿರುತೆರೆ, ನಮ್ಮ ಕಿರುತೆರೆಗೆ ಸಂಬಂಧಪಟ್ಟಂತಹ ಅಧ್ಯಕ್ಷತಾ ಮತ್ತೆ ಕಾರ್ಯದರ್ಶಿಗಳ ಹತ್ರನೂ ಕೂಡ ಮಾತಾಡದೆ ಅಲ್ಲೂ ಕೂಡ ಅವರು ಮೆಂಬರ್ ಅಲ್ಲ. ಅಂದ ಮೇಲೆ ಯಾರೋ ದಾರಿ ಹೋಕರು, ಅವರು ಅವರ ವ್ಯವಸ್ಥೆಗಳು ಅವರ ಬೇಳೆಗಳನ್ನ ಬೇಯಿಸಿಕೊಳ್ಳಿಕ್ಕೆ ಅವರ ಒಂದು ಹಣ ಗಳಿಕೆಗೋಸ್ಕರ ಇಂತ ಒಂದು ವಾಮ ಮಾರ್ಗವನ್ನ ಹುಡ್ಕೊಂಡು ಉದ್ಯಮದ ಹೆಸರನ್ನ ಬಳಸ್ಕೊಂಡು ಯಾವ್ದೋ ಒಂದು ಸೀರಿಯಲ್ ಅಲ್ಲೋ ಒಂದ್ ಒಂದು ಇದ್ರಲ್ಲೋ ಒಂದ್ ಇದ್ರಲ್ಲೋ ಆಕ್ಟ್ ಮಾಡಿದ್ವು ಅಂತ ಇಟ್ಕೊಳ್ಳಿ. ಹಳೆ ಯಾವ್ದೋ ಒಂದ್ ಇದ್ರಲ್ಲೋ ಅಥವಾ ಅನ್ನತ್ರ ಇದ್ರಲ್ಲಿ ಆಕ್ಟ್ ಮಾಡ್ಬಿಟ್ಟು ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ನಟ ನಟಿಯರೊಂದಿಗೆ ನಿರ್ಮಾಪಕರ ಜೊತೆಗಳಲ್ಲಿ ನಿರ್ದೇಶಕರ ಜೊತೆಗಳಲ್ಲಿ ಫೋಟೋಗಳನ್ನ ತಗೊಂಡು ನಮ್ಗೆ ಸಂಪರ್ಕ ಇದೆ, ನಾವು ಅವ್ರು ಕೊಡ್ತಾ ಇದೀವಿ, ಇವ್ರು ಕೊಡ್ತಾ ಇದೀವಿ ಅಂತ ಸುಳ್ಳುಗಳನ್ನ ಹೇಳ್ಕೊಂಡು ಈ ರೀತಿಯಾದಂತ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿರತಕ್ಕಂತ ವಿಚಾರ ಸರ್. ಓಕೆ ಸರ್, ನೋಡೋಣ, ತನಿಖೆ ಆಗ್ಲಿ, ವಿಚಾರಣೆ ನಡೀವಿ, ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಪೌಟಿ ಜೊತೆಗೆ ಇಲ್ಲಿವರೆಗೆ ಮಾತನಾಡಿದ್ದಕ್ಕೆ.